ಹಾಯ್, ನಾನು ಗಿರೀಶ್ ಚವಾನ್ ಅಂತ, ಬಾಗಲಕೋಟೆ ಡಿಸ್ಟ್ರಿಕ್ಟಿಂದ ಬಂದಿರೋದು. ನಾನು ಇವಾಗ ನಾನು ರೀಸೆಂಟಾಗಿ 2023 ನಂದು ಡಿಗ್ರಿ ಕಂಪ್ಲೀಟ್ ಆಗಿರೋದು. ನಾನು ಇವಾಗ ಕಂಪ್ಲೀಟ್ ಆದ ಕೂಡಲೇ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ಕೊಂಡು ಇರೋಕ್ಕೋಸ್ಕರ ನಾನು 2024 ಜಾಯ್ನ್ ಆಗಿರೋದು. ಸೊ ಇಲ್ಲಿ ನಾನು ಸ್ಟಾರ್ಟಿಂಗ್ ಬಂದಾಗ ಮೇ ತಿಂಗಳಲ್ಲಿ ಜಾಯ್ನ್ ಆದೆ. ಸೊ ಇಲ್ಲಿ ಬಂದಾಗ ಡೆಮೋ ಕ್ಲಾಸಸ್ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದರು. ಸೊ ಡೆಮೋ ಕ್ಲಾಸಿಗೆ ಬಂದಿದ್ದೆ. ಬಂದಾಗ ನನಗೆ ಯಾವ ರೀತಿ ಅಂದರೆ ಸ್ವಲ್ಪ ಕನ್ನಡ ಮೀಡಿಯಮ್ ಅಂತ ಭಯ ಇತ್ತು. ಸ್ಟಾರ್ಟಿಂಗ್ ನಮ್ಮ ಜಿಯೋಗ್ರಫಿ ಕ್ಲಾಸ್ ಇತ್ತು, ಅಲ್ಲಿ ನಮ್ಮ NCERT ಎಲ್ಲ ನಾವು ಸ್ಟಾರ್ಟಿಂಗ್ ಡಿಗ್ರಿಯಲ್ಲಿ ಹೋದಾಗ ಸ್ವಲ್ಪ ಟಫ್ ಅನಿಸ್ತಿತ್ತು. ಸೊ ಇಲ್ಲಿ ಬಂದುಬಿಟ್ಟು NCERT ಯಾವ ರೀತಿ ಓದಬೇಕು ಆ್ಯಂಡ್ ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂತ ಹೇಳ್ತಿದ್ರು. ಆ್ಯಂಡ್ ವಿತ್ PPT ಎಲ್ಲ ಶೇರ್ ಮಾಡಿಕೊಡ್ತಿದ್ರು. ಸೊ ಅದರಲ್ಲಿ ನಮ್ಗೆ ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಆ್ಯಂಡ್ ಒಳ್ಳೆ ಮೆಂಟರ್ಸನ್ನು ಕೂಡ ಕೊಟ್ಟಿದ್ದಾರೆ. ಮೆಂಟರ್ಸಲ್ಲಿ ಯಾವ ರೀತಿ ಅಂತಂದರೆ ವಿತ್ ಯಾವ ರೀತಿ ಆನ್ಸರ್ ರೈಟಿಂಗ್ ಬರೀಬೇಕು ಆ್ಯಂಡ್ ಯಾವ ರೀತಿ ಟೈಮ್, ನಾವೆಲ್ಲ ನಮ್ಮ ಟೈಮ್ ಸಾಲಲ್ಲ ಸರ್, ಯಾವ ಬರೀ NCERT ಓದೋಕ್ಕೆ ಸಾಲಲ್ಲ, ವಿತ್ ನೋಟ್ಸ್ ಯಾವ ರೀತಿ ಮಾಡಬೇಕು ಅಂತ ಹೇಳ್ತಿದ್ವಿ. ಅವರು ಯಾವ ರೀತಿ ನೋಟ್ಸ್ ಮಾಡಬೇಕು, ವಿತ್ ಯಾವ ರೀತಿ ಆ ನೋಟ್ಸಲ್ಲಿ ಮುಂದೆ ಹೆಲ್ಪ್ ಆಗಬೇಕು ಆ್ಯಂಡ್ ವಿತ್ ಯಾವ ರೀತಿ ಲೈಕ್ ಸ್ಪೇಸ್ ಬಿಟ್ಟು ಕೂಡ ಯಾವ ರೀತಿ ನೋಟ್ಸ್ ಮಾಡಬೇಕನ್ನ ಹೇಳ್ಕೊಟ್ಟಿದ್ದಾರೆ. ಎಲ್ಲ ಆನ್ಸರ್ ರೈಟಿಂಗು ಎಲ್ಲ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ಯಾರು ಕೂಡ ಕನ್ನಡ ಮೀಡಿಯಮ್ ಅಂದರೆ ಬಂದಮೇಲೆ ನಮಗೆ ಆಗಲ್ಲ ಅಂತ ಯಾರು ಅಂತಿರ್ತಾರೆ, ಇಲ್ಲಿ ಓನ್ಲಿ ಇಂಗ್ಲೀಷ್ ಅಂತ ಯಾರು ಅನ್ಕೋಬೇಡಿ. ವಿತ್ ಕನ್ನಡದಲ್ಲಿ ಕೂಡ ಮೆಂಟರ್ಶಿಪ್ ಮಾಡ್ತಾರೆ. ಕನ್ನಡದಲ್ಲಿ ಕೂಡ ಯಾವ ರೀತಿ ಆನ್ಸರ್ ರೈಟಿಂಗ್ ಬರೀಬೇಕು ಆ್ಯಂಡ್ ಯಾವ ರೀತಿ ಇದನ್ನು ಮಾಡಬೇಕಂತ ವಿತ್ ಕ್ಲಾಸಲ್ಲಿ ಹೇಳ್ಕೊಡ್ತಾರೆ. ವಿತ್ ಮೆಂಟರ್ ಕೂಡ ಅದಕ್ಕಂತಾನೆ ಇರ್ತಾರೆ. ಸೊ ನಮಗೆ ಮೆಂಟರ್ ಕೂಡ ಇಲ್ಲಿ ಕನ್ನಡ ನಮ್ಮ ಕರ್ನಾಟಕದವರೇ ಇರ್ತಾರೆ. ಸೊ ಅವರು ಯಾವ ರೀತಿ ಕನ್ನಡದಲ್ಲಿ ಬರೀಬೇಕು ಅನ್ನೋದನ್ನು ಅಂಡರ್ಸ್ಟ್ಯಾಂಡ್ ಮಾಡಿ ಕೊಡ್ತಾರೆ.